Yeah.
ನೋಡಿದ್ದೀನಪ್ಪ ಕದು. ಇವತ್ತು ನಮ್ಮ ಮಂಡ್ಯದ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಮತ್ತು ಒಕ್ಕಲಿಗರ ಸಂಘ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ನಮ್ಮ ಕೃಷ್ಣ ಅವರು, ನಮ್ಮ ಈ ಕೃಷ್ಣೇಗೌಡರು, ಉಮೇಶ್ ಅವರು, ತಮ್ಮಯ್ಯಣ್ಣ ಎಲ್ಲರೂ ಸೇರಿ ಇವತ್ತು ಅವರೇ ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತಗೊಂಡು ಒಂದು ಭಾಳ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. 2013 ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ದೇಹ ಏಲೋಕ ತ್ಯಜಿಸಿದಂಥ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರ BGS ಹಾಸ್ಪಿಟ್ಲಲ್ಲಿತ್ತು. ಅವ್ರನ್ನ ದರ್ಶನ ಪಡಿಬೇಕು ಅಂತೇಳಿ ನಾನು ಹೋಗಿದ್ದೆ 6ನೇ ಫ್ಲೋರು. ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದ ಗೌರವಾನ್ವಿತ HD ದೇವೇಗೌಡರು ಕೂಡ ಬಂದಿದ್ದರು. ನಾವಿಬ್ಬರು ಲಿಫ್ಟ್ ಬರಬೇಕು ಅಂತ ಹೇಳಿ ಕಾಯ್ತಾ ನಿಂತಿದ್ವಿ 6ನೇ ಫ್ಲೋರಲ್ಲಿ. ಆ ಸಂದರ್ಭದಲ್ಲಿ ಮಾನ್ಯ ಅಶೋಕ್ ಕೇಣಿಯವರು ಲಿಫ್ಟಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ದೇವೇಗೌಡರನ್ನ ನೋಡಿ ಕೆಲವು ಪದಗಳನ್ನು ಉಪಯೋಗಿಸಿ ಮಾತಾಡಿದ ಸಂದರ್ಭದಲ್ಲಿ ದೇವೇಗೌಡರಿಗೆ ಅಳು ಬರಂಗೆ ಆಗೋಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಅಶೋಕ್ ಕೇಣಿಯವ್ರಿಗೂ ಬೇರೆ ಯಾರಿಗೋ ಕೆಲವೊಂದು ಘರ್ಷಣೆಗಳಾಯಿತು. ಘರ್ಷಣೆಗಳಾದ ಸಂದರ್ಭದಲ್ಲಿ ಮಾತಿನ ವಾಗ್ವಾದಗಳೆಲ್ಲ ನಡೀತಾ ಇತ್ತು. ನಾವು ದೇವೇಗೌಡರು ಲಿಫ್ಟಲ್ಲಿ ಕೆಳಗೆ ಬಂದುಬಿಟ್ರು. ಬಂದು ದೇವೇಗೌಡರು ಪಾಪ ಹಳೆ ಥರ ಆಗಿದ್ದರಂಥ ಹಿರಿಯ ಜೀವ, ಏನೇ ಆಗಲಿ ನಮ್ಮ ಸಮಾಜದ ಒಬ್ಬ ನಾಯಕ, ನಾವು ಪಕ್ಷ ಅಂತಲ್ಲ ಸಮಾಜದ ವಿಚಾರ ಬಂದಾಗ ನಾವು ಎಲ್ಲರನ್ನೂ ಪಕ್ಷ ಭೇದ ಮರೆತು ಅವ್ರನ್ನ ಬೆಂಬಲಿಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾನೊಬ್ಬ ಒಕ್ಕಲಿಗನಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳೋದು ನನ್ನ ಕರ್ತವ್ಯ ಆಗಿತ್ತು. ಅವ್ರನ್ನ ಕಾರಲ್ಲಿ ಕಳಿಸ್ಕೊಟ್ಟು ಅದಾದ ಒಂದು ತಿಂಗಳಿಗೆ ಕೆಂಗೇರಿ ಪೊಲೀಸರಿಂದ ಒಂದು ನೋಟಿಸ್ ಬಂತು. ಕೇಣಿಯವರು ತಮ್ಮನ್ನು ಮೇಲೆ ಮತ್ತು HD ದೇವೇಗೌಡರು A1, A2 ಅಂತ ಅರುಣ್ಗೌಡ, A3 ನಾನು, A4 ಪಾಪ ಒಂದು 11,000 ಒಕ್ಕಲಿಗರುಗಳಿಗೆ ಅದಕ್ಕಿಂತ ಹೆಚ್ಚು ಜನಕ್ಕೆ ಕೆಲಸ ಕೊಟ್ಟಂಥ ಪುಣ್ಯಾತ್ಮ ಡಾಕ್ಟರ್ ಕೃಷ್ಣ, KPSC ಮಾಜಿ ಚೇರ್ಮನ್ ಕೃಷ್ಣ ಅವರು, ಮತ್ತು ಈ ಸಂಜಯ್ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು, ಮತ್ತು JDSನ ಮುಖಂಡರು ವಕೀಲರಾದಂಥ AP ರಂಗನಾಥ್ ಅವ್ರ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದರು. ನಾವು 12 ವರ್ಷದಿಂದ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಮಾಜಿ ಪ್ರಧಾನಿಗಳು ಈ ಕೇಸಿಂದ ಅವ್ರನ್ನ ತೆಗೆದಿದ್ದಾರೆ, ಮತ್ತು AP ರಂಗನಾಥ್ ಅವ್ರನ್ನು ಕೂಡ ತೆಗೆದಿದ್ದಾರೆ. ಅವರು ಕೋರ್ಟಲ್ಲಿ ಸ್ಕ್ಯಾಶ್ ಮಾಡಿಸ್ಕೊಂಡಿದ್ದಾರೆ. ನಾವು ಬಡ ಒಕ್ಕಲಿಗರು, ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ಏನು ಅರೆಸ್ಟ್ ಏನು ಮಾಡಿಲ್ಲ, ನಾನು ಮಾಮೂಲಿ ಡೇಟ್ ಇದ್ದಂಗೆ ಡೇಟ್ಗೆ ಹೋಗಿದ್ದೀನಿ. ಅವರು 15ನೇ ತಾರೀಕಿಗೆ ಇನ್ನೊಂದು ಡೇಟು ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ ಹೇಳಿದ್ವಲ್ಲ, ದೇವೇಗೌಡರಿಗೆ ಕೇಣಿಯವರು ಬೈದಂಥ ಸಂದರ್ಭದಲ್ಲಿ ದೇವೇಗೌಡರ ಹಿಂದಗಡೆ ಇದ್ದ ಬೇರೆಯವರು ಅವ್ರಿಗೂ ಸ್ವಲ್ಪ ಘರ್ಷಣೆಗಳಾಯಿತು. ಅವ್ರು ಹೋಗಿ ನಮ್ಮ ಹೆಸರು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಒಕ್ಕಲಿಗರ ಸಂಘದವರು ಪ್ರೀತಿಯಿಂದ ಕೋರಿದ್ರೆ ಅವ್ರನ್ನೇ ಮಾತಾಡಿಸಿ. ಭಾಳ ಸಂತೋಷ ಆಯಿತು ಅವರ ಋಣ ತೀರಿಸೋಕ್ಕೆ, ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಈ ರೀತಿ ಸ್ವಾಗತ ಕೋರಿದ್ರಲ್ಲ ಅನ್ನೋ ಒಂದು ನನಗೊಂದು ಭಾವನೆ ಮೂಡ್ತು. ಅದರಿಂದ ಮಂಡ್ಯದ ಒಕ್ಕಲಿಗರ ಸೇವಾ ಟ್ರಸ್ಟ್ ಮತ್ತು ಮಂಡ್ಯ ಒಕ್ಕಲಿಗರ ಸಂಘಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಏನಿವತ್ತು ರವಿಕುಮಾರ್ ಗೌಡ್ರ ಅವ್ರನ್ನ ನಿನ್ನೆ ನ್ಯಾಯಾಲಯದಲ್ಲಿ ಅರೆಸ್ಟ್ ಮಾಡಿದೆ ಅನ್ನೋ ಒಂದು ವಾಹಿನಿ ಮುಖಾಂತರ ಜಾಲತಾಣಗಳಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ನೋಡಿದೆವು. ಆಗ ಅವರೇನು ಅರೆಸ್ಟ್ ಮಾಡಿಲ್ಲ ಅಂತ ಒಂದು 1/2 ಗಂಟೆ ಹಿಂದೆಯೇ ನಮಗೆ ಫೋನ್ ಮಾಡಿ ಎಲ್ಲ ಜಾಲತಾಣಗಳಲ್ಲಿ ಅವರು ಪ್ರೆಸ್ ಮೀಟನ್ನು ಮಾಡಿದರು. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾವು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತು ಸೇವಾ ಟ್ರಸ್ಟ್, ಒಕ್ಕಲಿಗರ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಕೂತು ಮಾತಾಡಿದ್ವಿ. ನಾವು ಇಂಥ ಘಟನೆಗಳು ಬಂದಾಗ ನಮ್ಮ ಕವಿ ಆಗ್ಬೋದು, ಕುವೆಂಪು ಆಗ್ಬೋದು, ಭಗವಾನ್ ಆಗ್ಬೋದು, ಯಾರು ನಮ್ಮ ಹೇಳಿಕೆ, ನಮ್ಮ ಜನಾಂಗಕ್ಕೆ ಹೇಳಿಕೆ ತಪ್ಪು ಹೇಳಿಕೆಯನ್ನು ಕೊಡ್ತಾರೆ, ತಪ್ಪು ಅವಹೇಳನಕಾರಿ ಕೊಡ್ತಾರೆ. ಸ್ವಾಮೀಜಿ ಆಗ್ಬೋದು, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಾವು ಸಂಘಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವರ ಬಗ್ಗೆ ಆಗಲಿ, ಮತ್ತು ನಮ್ಮ ರಾಜಕಾರಣಿಗಳ ಮುಖ್ಯ ಗಣ್ಯ ವ್ಯಕ್ತಿಗಳ ರಾಜಕಾರಣಿಗಳಾಗಲಿ, ಅಂಥವರ ಅವಹೇಳನಕಾರಿ ಅಂತ ಮಾತುಗಳು ಬಂದಾಗ ನಾವು ಸಂಘಟನೆಯಾಗಿ ನಾವು ನಿಂತು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ ರವಿಕುಮಾರ್ ಗಣಿಯಾಗೌಡರು ಮಂಡ್ಯದ ಸಮಾಜದ ನಮ್ಮ ಒಕ್ಕಲಿಗರ ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಇವತ್ತು ಈ ಸ್ವಾಭಿಮಾನ ಬೈಕ್ ರ್ಯಾಲಿಯನ್ನು ಎಲ್ಲ ಒಕ್ಕಲಿಗರು ಮತ್ತು ಸಮುದಾಯದವರೆಲ್ಲರನ್ನೂ ಸೇರಿ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದು,
ಅದೇ ರೀತಿ ಎಲ್ಲ ಮುಖಂಡರು ನಮ್ಮ ಒಕ್ಕಲಿಗರ ಸೇವಾ ಟ್ರಸ್ಟ್, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಎಲ್ಲ ಭೇದ ಭಾವ ಮರೆತು ಬಂದು ಈ ಸಂಘಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದಿರಿ. ಇದು ನಮ್ಮ ಉದ್ದೇಶ ಆಗಿತ್ತು. ಯಾರೇ ಆಗಲಿ ಅವಹೇಳನಕಾರಿ ಮತ್ತು ಈ ಪ್ರಚೋದನೆಯಾದಂಥ ತಪ್ಪು ಸಂದೇಶವನ್ನು ಕೊಡಬಾರ್ದು. ಅವರು ಎಲ್ಲೂ ಇಲ್ಲ, ಇಲ್ಲೇ ಮಂಡ್ಯದಲ್ಲೇ ಇದ್ದಾರೆ, ಓಡಾಡ್ತಾ ಇದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ. ಅವ್ರು ಯಾವ ಜೈಲಿಗೂ ಹೋಗಿಲ್ಲ. ಇಂಥ ತಪ್ಪು ಸಂದೇಶಗಳನ್ನು ಕೊಡಬಾರ್ದು ಅಂತೇಳಿ ನಮ್ಮ ಒಕ್ಕಲಿಗರ ಸಂಘದಿಂದ ಎಲ್ಲ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ಸಂಘಟನೆಯವರು, ಅವ್ರಿಗೂ ನಾವು ಅಭಿನಂದನೆಯನ್ನು ಹೇಳ್ತೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.